ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ಗೆ ದರ್ಶನ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಕಾಟೇರ ಟೈಟಲ್ ವಿಚಾರವಾಗಿ ದರ್ಶನ್ ವರ್ಸಸ್ ಉಮಾಪತಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಕಾಟೇರ ಟೈಟಲ್ ನಾನ್ ಕೊಟ್ಟಿದ್ದು ಅಂತ ಹೇಳಿ ಉಮಾಪತಿ ಹೇಳ್ಕೊಂಡು ತಿರುಗಾಡ್ತಾ ಇದ್ರಂತೆ. ಅದು ಸಕ್ಸಸ್ ಆದ ಮೇಲೆ ಅದೇ ವಿಷಯವಾಗಿ ಇವತ್ತು ಕಾಟೇರ 50 ದಿನ ಪೂರೈಸಿದ ಸಂಭ್ರಮದಲ್ಲಿ ಮಾತನಾಡಿದಂತ ದರ್ಶನ್, ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟವ್ರು ನಾವು, ಕಾಟೇರ ಟೈಟಲ್ ಕೂಡ ನಂದೇ, ಅದನ್ನ ನಿಮ್ ಕೊಟ್ಟಿದ್ದು ನಾನೇ ಅಂತ ಉಮಾಪತಿ ಹೇಳ್ಕೊಂಡು ಓಡಾಡ್ತಾ ಇದ್ದಾನಲ್ಲ, ಸೊ ಅವ್ರ ವಿರುದ್ಧವಾಗಿ ದರ್ಶನ್ ಕೆಂಡಾಮಂಡಲವಾಗಿ ಮಾತನಾಡಿದ್ದಾರೆ. ಇನ್ನು ಮದಗಜ ವಿಷಯ ಇಲ್ಲಿ ಪ್ರಸ್ತಾಪ ಆಗಿದೆ. ಮದಗಜ ಟೈಟಲ್ ಕೂಡ ನಾವೇ ನಿಮಗೆ ಕೊಟ್ಟಿದ್ದು, ನಾವ್ ಆಧಾರ ಇಟ್ಕೊಂಡು ಮಾತಾಡೋದು, ಸುಮ್ಮನೆ ಯಾಕೆ ನನ್ನ ಕೈಯಲ್ಲಿ ಗುಮ್ಮಿಸ್ಕೊಳ್ತೀಯಾ ಅಂತಾನು ಕೇಳಿದ್ದಾರೆ ನಿರ್ಮಾಪಕ. ಉಮಾಪತಿ ಶ್ರೀನಿವಾಸ್ ವಿರುದ್ಧ ದರ್ಶನ್ ಈ ರೀತಿ ಕೆಂಡಾಮಂಡಲ ಆಗಿರೋದು ಕಾಟೇರ 50 ದಿನದ ಸಂಭ್ರಮದಲ್ಲಿ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ. ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ಅದಕ್ಕೆ ಈಗ ರಾಮಮೂರ್ತಿ ಸರ್ ಇಲ್ಲೇ ಇದ್ದಾರೆ. ಯಾಕಂದ್ರೆ ಕೆಲವರು ಹೇಳಿದ್ರು ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ. ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ? ಈಗ ಈ ಕತೆ ಇಂತ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ ಇಂತ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್, ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನ್ ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ. ಬನ್ನಿ ಬನ್ನಿ ಡೈರೆಕ್ಟ್ರೆ, ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ. ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಇಟ್ಕೊಂಡೆ ಮಾತಾಡ್ಬೇಕು. ಟೈಟಲ್ ಸ್ವಲ್ಪ ಕತೆ ನೀವ್ ಹೇಳಿ ಸ್ವಾಮಿ. ಮದಗಜ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಇತ್ತು, ಆ ತಗೊಳ್ಬೇಕಾದ್ರೆ ಕಾಟರೆ ಟೈಟ್ಲನ ಉಮಾಪತಿ ಸರ್ ಕೊಟ್ರು, ಮದಗಜ ಟೈಟ್ಲನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ರು. ಥ್ಯಾಂಕ್ ಯು ರಾಮಮೂರ್ತಿ ಸರ್. ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರು ಕೂಡ ಮಾತಾಡೋಣ, ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಟ್ರೆ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ. ಆ ಟೈಟ್ಲ್ ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ದೀನ ಫಸ್ಟ್? ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ರಿ, ಬಟ್ ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದಂಗೆ ಆಯ್ತು. ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗೆ ಇದೆ, ರಿಜಿಸ್ಟರ್ ಮಾಡಿಸು ಅಂತ ಅಲ್ಲಿ ಹೇಳಿಟ್ಟಿದ್ದು. ಟೈಟ್ಲ್ ಕೊಟ್ಟಿದ್ದು ನೀವೇನೆ? ಓಕೆನಾ ಸ್ವಾಮಿ? ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಂಬಿಸ್ಕೋತೀಯ? ಗುಂಬಿಸ್ಕೋಬೇಡ, ಎಲ್ಲೋ ಇದೆಯಾ, ಚೆನ್ನಾಗಿದೆಯಾ, ಅಲ್ಲೇ ಇದ್ಬಿಡು, ತಪ್ಪದು. ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್, ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ. ನೀನೇನಿಲ್ಲ, ಆದರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ಅದಕ್ಕೆ ಈಗ ರಾಮಮೂರ್ತಿ ಸರ್ ಇಲ್ಲೇ ಇದ್ದಾರೆ. ಯಾಕಂದ್ರೆ ಕೆಲವರು ಹೇಳಿದ್ರು ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ. ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ? ಈಗ ಈ ಕತೆ ಇಂತ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ ಇಂತ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್, ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನ್ ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ. ಬನ್ನಿ ಬನ್ನಿ ಡೈರೆಕ್ಟ್ರೆ, ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ. ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಇಟ್ಕೊಂಡೆ ಮಾತಾಡ್ಬೇಕು. ಟೈಟಲ್ ಸ್ವಲ್ಪ ಕತೆ ನೀವ್ ಹೇಳಿ ಸ್ವಾಮಿ. ಮದಗಜ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಇತ್ತು, ಆ ತಗೊಳ್ಬೇಕಾದ್ರೆ ಕಾಟರೆ ಟೈಟ್ಲನ ಉಮಾಪತಿ ಸರ್ ಕೊಟ್ರು, ಮದಗಜ ಟೈಟ್ಲನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ರು. ಥ್ಯಾಂಕ್ ಯು ರಾಮಮೂರ್ತಿ ಸರ್. ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರು ಕೂಡ ಮಾತಾಡೋಣ, ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಟ್ರೆ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ. ಆ ಟೈಟ್ಲ್ ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ದೀನ ಫಸ್ಟ್? ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ರಿ, ಬಟ್ ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದಂಗೆ ಆಯ್ತು. ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗೆ ಇದೆ, ರಿಜಿಸ್ಟರ್ ಮಾಡಿಸು ಅಂತ ಅಲ್ಲಿ ಹೇಳಿಟ್ಟಿದ್ದು. ಟೈಟ್ಲ್ ಕೊಟ್ಟಿದ್ದು ನೀವೇನೆ? ಓಕೆನಾ ಸ್ವಾಮಿ? ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಂಬಿಸ್ಕೋತೀಯ? ಗುಂಬಿಸ್ಕೋಬೇಡ, ಎಲ್ಲೋ ಇದೆಯಾ, ಚೆನ್ನಾಗಿದೆಯಾ, ಅಲ್ಲೇ ಇದ್ಬಿಡು, ತಪ್ಪದು. ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್, ಯಾಕಂದ್ರೆ ನಿಮಗೆ ಗೊತ್ತಾಗ
ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಸತೀಶ್. ಸತೀಶ್, ಮತ್ಯಾಕ್ ಉಮಾಪತಿ ಶ್ರೀನಿವಾಸ್ ಅವರು ದರ್ಶನ್ ಹತ್ರ ಗುಂಬಿಸ್ಕೊಳಕ್ ಹೋದ್ರೋ ಗೊತ್ತಿಲ್ಲ, ಆದ್ರೆ ಈ ಚಿತ್ರವನ್ನ ಅವರೇ ನಿರ್ಮಾಣ ಮಾಡ್ಬೇಕಾಗಿತ್ತು, ಫೈನಲಿ ಏನಾಯ್ತೋ ಗೊತ್ತಿಲ್ಲ. ಇವಾಗ ಆ ವಿಷಯ ಚರ್ಚೆ ಮಾಡ್ಲೇಬೇಕಾಗತ್ತೆ. ಅಂಡ್ ಈ ಚಿತ್ರ ಸಕ್ಸಸ್ ಆದ್ಮೇಲೆ, ಕಾಟೇರ ಸಕ್ಸಸ್ ಆದ್ಮೇಲೆ ಉಮಾಪತಿ ಶ್ರೀನಿವಾಸ್ ಅವರು, ನಾನೇ ಟೈಟಲ್ ಕೊಟ್ಟಿದ್ದು, ನಾನೇ ಕತೆ ಆಯ್ಕೆ ಮಾಡಿದ್ದು, ನನ್ನ ಜಡ್ಜ್ಮೆಂಟ್ ಸರಿಯಾಗಿದೆ ಅನ್ನೋ ಮಾತಿಗೆ ದರ್ಶನ್ ಅವರ ಈ ಉತ್ತರ, ಏನಾಯ್ತು ಅವರಿಬ್ರು ಮಧ್ಯದಲ್ಲಿ? ಎಸ್ ಸರ್ಮಿತಾ, ಏನು ರಾಬರ್ಟ್ ಚಿತ್ರದ ನಂತರ ತುಂಬಾ ಆತ್ಮೀಯವಾಗಿದ್ದಂತಹ ಉಮಾಪತಿ ಶ್ರೀನಿವಾಸ್ ಅವರು ಹಾಗೂ ಮತ್ತೆ ದರ್ಶನ್ ಅವರ ನಡುವೆ ಒಂದು ಹಣಕಾಸಿನ ವಿಚಾರವಾಗಿ ಒಂದು ಬಿರುಕನ್ನು ಮೂಡುತ್ತೆ. ಅದಾದ ನಂತರ ಇಬ್ಬರ ನಡುವೆ ಕೂಡ ಒಂದು ಕೋಲ್ಡ್ ವಾರ್ ಥರ ಇರುತ್ತೆ. ಉಪಾಧ್ಯಕ್ಷ ರಿಲೀಸ್ ಅಂತ ಸಂದರ್ಭದಲ್ಲಿ ಆ ಪ್ರಮೋಷನ್ ವೇಳೆ ಕಾಟೇರ ಸಕ್ಸಸ್ ಆಗಿರುತ್ತೆ. ಆ ವಿಚಾರದಲ್ಲಿ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದಂತಹ ಉಮಾಪತಿ ಶ್ರೀನಿವಾಸ್ ಅವರು, ಕಾಟೇರ ಇವತ್ತು ಗೆದ್ದಿದೆ ಅಂದ್ರೆ ಅದು ನನ್ನ ಕೊಡುಗೆ ಇದೆ, ನಾನೇ ಕೂಡ ಆ ಒಂದು ಟೈಟಲ್ ಅನ್ನು ಕೊಟ್ಟಿದ್ದು, ಸೊ ಆ ಕಥೆಯನ್ನು ಕೂಡ ನಾನೇ ಮಾಡಿಸಿತ್ತು, ನನ್ನ ಬ್ಯಾನರ್ ಅಲ್ಲೇ ಆ ಸಿನಿಮಾವನ್ನು ಮಾಡಿಸಬೇಕಾಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಮಾಧ್ಯಮಗಳ ಮುಖಾಂತರ ಉಮಾಪತಿ ಅವರು ಕೊಟ್ಟಿದ್ರು. ಸೊ ಯಾವ ಒಂದು ಮಾಧ್ಯಮಗಳ ಮುಖಾಂತರ ಉಮಾಪತಿ ಅವರು ಆ ಒಂದು ಆ ಹೇಳಿಕೆಯನ್ನು ಕೊಟ್ಟಿದ್ರು, ಅದೇ ಮಾಧ್ಯಮಗಳ ಮುಖಾಂತರವಾಗಿ ಅವರಿಗೆ ಒಂದು ತಿರುಗೇಟನ್ನು ಕೊಡುವ ಮುಖಾಂತರ, ನೀವು ಹೇಳಿದ ಹಾಗೆ ವೇದಿಕೆಯಲ್ಲಿ ನಮ್ಮ ಕೈಲಿ ಯಾಕೆ ಗುಮ್ಮಿಸ್ಕೊಳ್ಳಕ್ಕೆ ಬರ್ತೀರಾ, ನೀನು ತಗಡು, ನಿಮಗೆ ರಾಬರ್ಟ್ ಸಿನಿಮಾ ಅಂತ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಆ ಕಥೆಯನ್ನು ಕೊಟ್ಟಿದ್ದೆ ನಾನು, ಅಲ್ಲದೆ ಮದಗಜ ಸಿನಿಮಾ ಮಾಡಿದರೆ ಆ ಟೈಟ್ಲು ಕೂಡ ನಾನೇ ನಿಮಗೆ ಕೊಡಿಸಿದ್ದು, ಅದಾದ ನಂತರ ಕಾಟೇರ ಟೈಟಲ್ ಕೂಡ ನಮ್ಮದೇ, ಅದು ನಮ್ಮ ಪ್ರೊಡಕ್ಷನಲ್ಲಿ ಈಗಾಗಲೇ ಸಾಕಷ್ಟು ಟೈಟಲ್ ಇದ್ದ ಕಾರಣ ನಿಮ್ಮ ಪ್ರೊಡಕ್ಷನಲ್ಲಿ ಇರಲಿ ಅಂತ ನಾನು ಕೊಟ್ಟಿದ್ದು ಅಷ್ಟೇ. ಯಾರು ಕೂಡ ಕೊಟ್ಟೋದಕ್ಕಾಗಲ್ಲ, ಕೊಟ್ಟಿದ್ದನ್ನ ಯಾರು ಕೂಡ ಚರ್ಚೆ ಮಾಡಬಾರ್ದು ಅನ್ನುವಂಥ ನಿಟ್ಟಲ್ಲಿ ದರ್ಶನ್ ಅವರು ಮಾತಾಡಿರುವಂಥದ್ದು. ಅದರ ಜೊತೆಗೆ ಇನ್ನು ಈ ವಿಚಾರವಾಗಿ ನಾವು ಕೂಡ ತರುಣ್ ಸುಧೀರ್ ಅವರನ್ನ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಕಾಟೇರದ ಕಥೆಯನ್ನು ಯಾವುದೇ ನಿರ್ಮಾಪಕರಿಗೆ ನಾನು ಮಾಡಿರಲಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಏನಂದ್ರೆ 2019ರಲ್ಲಿ ರಾಬರ್ಟ್ ಸಿನಿಮಾ ಚಿತ್ರದ ಒಂದು ರಿಲೀಸ್ ಸಂದರ್ಭದಲ್ಲಿ ಅಂದ್ರೆ ಕೋವಿಡ್ ಇದ್ದ ಕಾರಣ ಆ ಒಂದು ಸಿನಿಮಾದ ಆ ರಿಲೀಸ್ ತಡವಾಗುತ್ತೆ 2019ರ ಆ ಒಂದು ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಸಂದರ್ಭದಲ್ಲಿ ಮಾಡಿದಂತಹ ಕಥೆಯೇ ಕಾಟೇರ. ಅದಾದ ನಂತರ ನಾನು ಆ ಒಂದು ಕಥೆಯನ್ನು ಯಾವುದೇ ನಿರ್ಮಾಪಕರಿಗೆ ಹೇಳಿರಲಿಲ್ಲ, ಅದನ್ನು ನಾನು ದರ್ಶನ್ ಅವರ ಬಳಿ ಅಷ್ಟೇ ಹೇಳಿದೆ. ನಾನು ಇದುವರೆಗೂ ಕೂಡ ಚೌಕ ಚಿತ್ರದಿಂದ ಹಿಡಿದು ಕಾಟೇರ ಚಿತ್ರದವರೆಗೂ ಕೂಡ ದರ್ಶನ್ ಅವರು ಯಾವ ನಿರ್ಮಾಪಕರಿಗೆ ಸಿನಿಮಾವನ್ನು ಮಾಡು ಅಂತ ಹೇಳಿದರೋ ಆ ನಿರ್ಮಾಪಕರಿಗೆ ನಾನು ಒಂದು ಸಿನಿಮಾವನ್ನು ಮಾಡಿದ್ದು, ನಾನೇ ನೇರವಾಗಿ ಇವಾಗ ಯಾವುದೇ ನಿರ್ಮಾಪಕರಿಗೂ ಕೂಡ ಕಥೆಯನ್ನು ಹೇಳಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ತರುಣ್ ಸುಧೀರ್ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ದರ್ಶನ್ ಅವರು ಕೂಡ ತಗಡೆ ಯಾಕೆ ನೀವು ನಮ್ಮ ದಿನದ ಹಿಂದೆ ದರ್ಶನ್ ಮತ್ತೆ ಉಮಾಪತಿ ನಡುವೆ ಒಂದು ವ್ಯವಹಾರದ ವಿಷಯವಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದು, ಅದು ಮಾಧ್ಯಮದಲ್ಲಿ ಪ್ರಸಾರ ಆಗಿದ್ದು, ಅದೆಲ್ಲವೂ ನೆನಪಲ್ಲಿ ಇದೆ ನಮಗೆ. ಈಗ ಉಪಾಧ್ಯಕ್ಷ ಚಿತ್ರದ ಸಂದರ್ಭದಲ್ಲಿ ಉಮಾಪತಿ ಅವರು ಕಾಟೇರ ಸಿನಿಮಾದ ಬಗ್ಗೆ ಯಾಕೆ ಮಾತಾಡಕ್ಕೆ ಹೋದ್ರು? 2021 ಏನು ಕಾಟೆ ರಾಬರ್ಟ್ ಸಿನಿಮಾದ ನಂತರ ಅವರ ನಡುವೆ ಒಂದು ಬಿರುಕು ಮೂಡಿತ್ತು. ಅದಾದ ನಂತರ ಒಬ್ಬರ ಮುಖ ಒಬ್ಬರ ನೋಡ್ತಿಲ್ಲ, ಒಬ್ಬರ ಸ್ನೇಹಿತರು ಅನ್ನೋದನ್ನು ಕೂಡ ಮರ್ತಿದ್ರು. ಸೊ ಆದರೆ ಉಪಾಧ್ಯಕ್ಷ ಸಿನಿಮಾದ ಸಂದರ್ಭದಲ್ಲಿ ಏನು ದರ್ಶನ್ ಅವರು ಜೊತೆಯಲ್ಲಿ ನೀವು ಕೂಡ ಸಿನಿಮಾ ಮಾಡಿದ್ರು, ಚಿಕ್ಕಣ್ಣ ಅವರು ಆ ಸಿನಿಮಾದ್ರಿಂದ ದರ್ಶನ್ ಅವರು ಕೂಡ ಪ್ರಮೋಷನ್ ಮಾಡ್ತಿದ್ದಾರೆ. ಈಗ ಅವರ ಕಾಟೇರ ಸಿನಿಮಾ ಸಕ್ಸಸ್ ಆಗಿದೆ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಪತ್ರಕರ್ತರ ಪ್ರಶ್ನೆಗೆ ಮಾತಾಡಿರುವಂತಹ ಉಮಾಪತಿ ಶ್ರೀನಿವಾಸ್ ಅವರು ಮಾತನಾಡುವ ಬರದಲ್ಲಿ ಕಾಟೇರ ಸಿನಿಮಾದ ಟೈಟಲ್ನ ನಾನೇ ಕೊಟ್ಟಿದ್ದು, ನಾನೇ ಕತೆ ಮಾಡಿಸಿದ್ದು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿದ್ರು. ಆದರೆ ಉಮಾಪತಿ ಶ್ರೀನಿವಾಸ್ ಅವರು ರಾಬರ್ಟ್ ಚಿತ್ರದ ಕಥೆಯನ್ನಾಗಲಿ, ಕಾಟೇರ ಚಿತ್ರದ ಕಥೆಯನ್ನಾಗಲಿ ಅಥವಾ ಟೈಟಲ್ನಾಗಲಿ ಅದು ಅವರ ಬಳಿ ಇದ್ದಂತಂತಲ್ಲ. ಯಾಕಂದರೆ ತರುಣ್ ಸುಧೀರ್ ಅವರು ಲಾಕ್ಡೌನ್ ನಂತರ ಮಾಡಿದಂತಹ ಕತೆ ಕಾಟೇರ, ಆದರೆ ಆ ಒಂದು ಕಾಟೇರಗೆ ಟೈಟಲನ್ನು ಕೊಟ್ಟಿದ್ದು ಕೂಡ ದರ್ಶನ್ ಅವರೇ. ಉಮಾಪತಿ ಶ್ರೀನಿವಾಸ್ ಅವರು ಯಾವ ನಿಟ್ಟಿನಲ್ಲಿ ಆ ಒಂದು ಆ ಹೇಳಿಕೆಯನ್ನು ಕೊಟ್ಟಿದ್ರೆ ಗೊತ್ತಿಲ್ಲ. ಸೊ ಈಗ ಆ ಒಂದು ವೇದಿಕೆ ಬೇಕಿತ್ತು ನನಗೆ, ಈಗ ಅದಕ್ಕೆ ನಾನು ಉತ್ತರ ಕೊಡೋದಕ್ಕೆ ಸರಿಯಾದಂಥ ವೇದಿಕೆ ಇದು, ಅದರಿಂದ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅನ್ನುವಂಥ ನಿಟ್ಟಿನಲ್ಲಿ ಉಮಾಪತಿ ಅವರಿಗೆ ನೀನು ತಗಡೆ ಅನ್ನುವಂಥ ನಿಟ್ಟಿನಲ್ಲಿ ಯಾಕೆ ಬಂದು ಒಂದು ಏನೇನೋ ಮಾತಾಡ್ಕೊಂಡು ಬಂದು ನಮ್ಮ ಕೈಲಿ ಗುಮ್ಮಿಸ್ಕೊತೀರಾ ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಅವರು ಹೇಳಿರೋದು. ಇನ್ನು ದರ್ಶನ್ ಅವರ ಹೇಳಿಕೆಗೆ ಕೂಡ ಈಗಾಗಲೇ ರಿಯಾಕ್ಟ್ ಮಾಡಿರುವಂಥ ಉಮಾಪತಿ ಅವರು, ಅವರು ದೊಡ್ಡವರು ಮಾತಾಡಲಿ, ಅವರಿಗೆ ಭಗವಂತನೇ ಗುಮ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಅವರಿಗೂ ಕೂಡ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಬೂದಿ ಮುಚ್ಚಿದ ಕೆಂಡದಂತಿದ್ದ ಇವರ ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದ್ದು. ಈ ವಾರ ಈ ಒಂದು ವಾಕ್ ಸಮರ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ, ಎಂತ ದೊಡ್ಡ ಸ್ಟಾರ್ ಆಗಿದ್ರು ಈ ತರ ಡೈರೆಕ್ಟ್ ಆಗಿ ಟಾಂಗ್ ಕೊಡೋದು ಮಾತಾಡಕ್ ಹೋಗಲ್ಲ. ಬಟ್ ದರ್ಶನ್ ಸ್ವಲ್ಪ ಡಿಫ್ರೆಂಟ್, ಸ್ಯಾಂಡಲ್ವುಡ್ ನಲ್ಲಿ ನಾವು ನೋಡ್ದಂಗೆ ಅದಕ್ಕೆ ಫ್ಯಾನ್ ಬೇಸ್ ಅವ್ರಿಗೆ ಜಾಸ್ತಿ ಇರೋದು ಅಂತಾನು ಹೇಳ್ತಾರೆ. ಫ್ಯಾನ್ಸ್ ತುಂಬಾ ಇಷ್ಟಪಡೋದು ಕೂಡ ಇದೇ ರೀಸನ್ಗೆ, ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ಬಿಡ್ತಾರೆ ಅಂತೇಳಿ. ಈಗ ಇಂಥ ವಿಷಯಗಳನ್ನ ದರ್ಶನ್ ಯೂಶಲಿ ಮಾತಾಡಕ್ ಹೋಗಲ್ಲ, ಏನೋ ಒಂದು ಕಿರಿಕಲ್ ಆಗಿರುತ್ತೆ, ಅದಕ್ಕೆ ಈ ವಿಷಯ ಮುನ್ನೆಲೆಗೆ ತಂದಿರ್ತಾರೆ. ಬಟ್ ನಿರ್ಮಾಪಕ ಉಮಾಪತಿ ಅವರು ಇದಾರಲ್ಲ, ಈ ಸಿನಿಮಾ ಕಾಟೇರ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು, ಬಟ್ ಅಲ್ಲೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ಯಾಕಂದರೆ ಅವ್ರ ಜಡ್ಜ್ಮೆಂಟ್ ಬಗ್ಗೆ ಮಾತಾಡ್ತಾ ನಂದು ಕರೆಕ್ಟ್ ಆಗಿರುತ್ತೆ ಅಂತ ಹೇಳಿ ಕಾಟೇರ ಮೆನ್ಷನ್ ಮಾಡಿದ್ದಾರೆ, ಯಾಕೆ ಮಾಡಲಿಲ್ಲ? ದರ್ಶನ್ ಆ ಪ್ರಶ್ನೆ ಇವತ್ತು ಕೇಳಿದ್ರಲ್ಲ, ನಿರ್ಮಾಪಕ ಉಮಾಪತಿ ಕಾಟೇರ ಯಾಕೆ ಪ್ರೊಡ್ಯೂಸ್ ಮಾಡಲಿಲ್ಲ ಹಂಗಾದ್ರೆ?
ಎಷ್ಟು ಶರ್ಮಿತಾ, ನಾನಾಗಲೇ ನಿಮ್ಗೆ ಹೇಳಿದಾಗೆ ರಾಬರ್ಟ್ ಸಿನಿಮಾನು ಕೂಡ ಉಮಾಪತಿ ಶ್ರೀನಿವಾಸ್ ಅವರು ಮಾಡಬೇಕಾದಂಥ ಒಂದು ಸಿನಿಮಾ ಅಲ್ಲ. ತರುಣ್ ಸುಧೀರ್ ಅವರು ಮತ್ತು ದರ್ಶನ್ ಅವರು ಈಗಾಗಲೇ ಒಬ್ಬ ಬೇರೆ ನಿರ್ಮಾಪಕರಿಗೆ ಆ ಒಂದು ಅಪ್ರೋಚ್ ಮಾಡಿದರು. ಆದರೆ ಆ ಸಿನಿಮಾ ಸೆಟ್ ಇರುವಂಥ ಸಂದರ್ಭದಲ್ಲಿ ಆ ನಿರ್ಮಾಪಕರು ಹಿಂದೆ ಸರಿದಂಥ ಸಂದರ್ಭದಲ್ಲಿ ಆ ಒಂದು ಸಿನಿಮಾವನ್ನು ನೀವು ಮಾಡಿ ಅಂತ ಇದೇ ದರ್ಶನ್ ಅವರೇ ಉಮಾಪತಿ ಶ್ರೀನಿವಾಸ್ ಅವರಿಗೆ ಆ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡೋದಕ್ಕೆ ಹೇಳ್ತಾರೆ. ಅದಾದ ನಂತರ ಮತ್ತೊಂದು ಸಿನಿಮಾವನ್ನು ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಮಾತುಕತೆಗಳು ನಡೀತಿರ್ತವೆ. ಅದರ ನಡುವೆ ಕೂಡ ಉಮಾಪತಿ ಶ್ರೀನಿವಾಸ್ ಅವರು ನಾನು ವೀರ ಲಕ್ಷ್ಮಣ ಸಿಂಧೂರ ಲಕ್ಷ್ಮಣ ಒಂದು ಸಿನಿಮಾವನ್ನು ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೇಳಿದ್ರು. ಆದರೆ ಯಾವ ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಸಿನಿಮಾವನ್ನು ಮಾಡ್ತೀವಿ, ಆ ಸಿನಿಮಾ ಯಾವುದು ಅನ್ನುವಂಥದ್ದನ್ನ ಉಮಾಪತಿಯವರಾಗಲಿ, ತರುಣ್ ಸುಧೀರ್ ಅವರಾಗಲಿ, ದರ್ಶನ್ ಅವರಾಗಲಿ ಎಲ್ಲೂ ಕೂಡ ಹೇಳಿರಲ್ಲ. ಆದರೆ ಈ ಒಂದು ಕಾಟೇರ ಸಿನಿಮಾ ಏನಿದೆ ನಿಜವಾಗ್ಲೂ ಕೂಡ ರಾಬರ್ಟ್ ನಂತರ ಯಾರು ಉಮಾಪತಿಯವರು ಮಾಡಬೇಕಾಗಿದ್ದಂಥ ಕತೆ ಅನ್ನೋದರಲ್ಲಿ ಹುರುಳಿಲ್ಲ ಅನ್ನುವಂಥದ್ದು ನಮಗೆ ತರುಣ್ ಸುಧೀರ್ ಅವರ ಒಂದು ಹೇಳಿಕೆಯಲ್ಲಿ ಗೊತ್ತಾಗುತ್ತೆ. ಏನಕ್ಕೆ ಅಂತಂದರೆ ಅವರು ಆ ಒಂದು ಕಾಟೆ ರಾಬರ್ಟ್ ಸಿನಿಮಾದ ರಿಲೀಸ್ ತಡ ಆದಂಥ ಸಂದರ್ಭದಲ್ಲಿ ಆ ಒಂದು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮುಗಿದ್ರಿಂದ ಆ ಒಂದು ಗ್ಯಾಪ್ನಲ್ಲಿ ಮಾಡಿದಂಥ ಒಂದು ಸಿನಿಮಾದ ಕತೆಯೇ ಕಾಟೇರ ಅನ್ನುವಂಥದ್ದನ್ನ ಸ್ವತಃ ತರುಣ್ ಸುಧೀರ್ ಅವರೇ ಒಪ್ಪಿರೋದ್ರಿಂದ ಸೊ ಇಲ್ಲೂ ಕೂಡ ಕಾಟೇರ ಒಂದು ಸಿನಿಮಾನ ನೀವು ಮಾಡಿ ಅಂತ ಯಾವುದೇ ಕಾರಣಕ್ಕೂ ದರ್ಶನ್ ಅವರಾಗಲಿ ಮತ್ತು ತರುಣ್ ಸುಧೀರ್ ಅವರು ಉಮಾಪತಿ ಅವ್ರ ಜೊತೆ ಕಮಿಟ್ ಆಗಲಿಲ್ಲ. ಒಂದು ವೇಳೆ ಆ ಸಿನಿಮಾ ಅವರೇ ಮಾಡಬೇಕಾಗಿದ್ರು ಕೂಡ ರಾಬರ್ಟ್ ನಂತರ 2021 ಅವರಿಬ್ಬರ ನಡುವೆ ವೈಮನಸ್ಸು ಮೂಡಿದ್ದರಿಂದ ಈ ಒಂದು ಸಿನಿಮಾ ಬೇರೆಯವರ ಪಾಲ, ಅಂದರೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ಆ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂದಿತ್ತು ಶರ್ಮಿತಾ. ಬಟ್ ಸತೀಶ್, ಓವರಾಲ್ ನೋಡೋದಾದರೆ ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ಅಂದರೆ ಎಲ್ಲರೂ OTTಲೇ ಬ್ಯುಸಿ ಆಗಿಬಿಡ್ತಾರೆ, ಎಲ್ಲ ಅಲ್ಲೇ ಸಿನಿಮಾಗಳನ್ನು ನೋಡ್ಕೊತಿದ್ದಾರೆ. ಇಂಥ ಟೈಮ್ನಲ್ಲಿ 50 ದಿನ 100 ದಿನ ಥಿಯೇಟರ್ನಲ್ಲಿ ಒಂದು ಸಿನಿಮಾ ಓಡುತ್ತೆ ಅಂದರೆ ಅದು ನಮಗೆಲ್ರಿಗೂ ಹೆಮ್ಮೆ, ಕನ್ನಡ ಪ್ರೇಕ್ಷಕರಿಗೆ. ಇಂಥ ಟೈಮ್ನಲ್ಲಿ ಈ ಕ್ರೆಡಿಟ್ ವಾರ್ ಹಾಗಾದರೆ ಶುರುವಾಯ್ತಾ, ಇದರಲ್ಲಿ ನಿರ್ಮಾಪಕ ಉಮಾಪತಿ ಯಾಕೆ ಎಂಟ್ರಿ ಆದರೂ ಗೊತ್ತಾಗಲಿಲ್ಲ, ಕ್ರೆಡಿಟ್ ವಾರ್ಗೋಸ್ಕರನ? ಖಂಡಿತ ಉದ್ದೇಶಪೂರ್ವಕವಾಗಿ ಅದೊಂದು ಕ್ರೆಡಿಟ್ ಗೋಸ್ಕರ ಇದ್ರೂ ಇರ್ಬೋದು, ಇಲ್ಲ ಬಾಯಿ ತಪ್ಪಿ ಆ ಸಿನಿಮಾ ನಾನು ಮಾಡಬೇಕಾಗಿತ್ತು, ಸಿನಿಮಾ ಗೆದ್ದಿದೆಯಲ್ಲ ಸೊ ಈ ಒಂದು ಸಿನಿಮಾ ನನ್ನ ಪ್ರೊಡಕ್ಷನ್ನಲ್ಲಿ ಬಂದಿಲ್ವ ಅನ್ನೋಂಥ ನಿಟ್ಟಿನಲ್ಲಿ ಏನಾದರೂ ಮಾತಾಡಿದ್ರು. ಇಲ್ಲ ಆ ಒಂದು ಕ್ರೆಡಿಟ್ ಏನು ಆ ಒಂದು ಸಿನಿಮಾಗೆ ಆ ರಾಕ್ಲೈನ್ ವೆಂಕಟೇಶ್ ಅವರಿಗೆ ಉಮಾಪತಿ ಶ್ರೀನಿವಾಸ್ ಅವರ ಪ್ರೊಡಕ್ಷನ್ನಲ್ಲಿ ಇದ್ದಂಥ ಆ ಒಂದು ಟೈಟಲ್ನ ನಾನು ಬಿಟ್ಕೊಟ್ಟೆ, ನಾನು ಆ ಟೈಟಲ್ನ ಕೊಟ್ಟ ಕಾರಣ ಆ ಒಂದು ಸಿನಿಮಾ ಗೆದ್ದಿದೆ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಉಮಾಪತಿಯವರು ಆ ಒಂದು ಆ ಹೇಳಿಕೆಯನ್ನು ಕೊಟ್ಟಿದ್ರೋ ಗೊತ್ತಿಲ್ಲ. ಆದರೆ ಒಟ್ಟಿನಲ್ಲಿ ನೀವಾಗಲೇ ಈಗ ಹೇಳಿದಾಗೆ ಕಾಟೇರ ಸಕ್ಸಸ್ನ ಒಂದು ಕ್ರೆಡಿಟ್ ಈಗ ಯಾರಿಗೆ ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಇಬ್ಬರ ನಡುವೆ ಒಂದು ವಾಕ್ಸಮರ ಶುರುವಾಗಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಮತ್ತೆ ಇವರಿಬ್ಬರ ನಡುವಿನ ಒಂದು ಈ ಜಗಳ ಯಾವ ನೋಡಕ್ ಹೋದ್ರೆ ಇವರಿಬ್ಬರ ಮಧ್ಯೆ ಜಟಾಪಟಿ ಆಯ್ತಲ್ಲ ವ್ಯಾವಹಾರಿಕ ವಿಷಯದಲ್ಲಿ, ಅದಾದ್ಮೇಲೆ ಉಪಾಧ್ಯಕ್ಷ ಸಿನಿಮಾನ ಹೋದಲ್ಲೆಲ್ಲ ದರ್ಶನ್ ಪ್ರಚಾರ ಮಾಡಿದ್ರು, ಅವ್ರ ಮನಸ್ಸಲ್ಲಿ ಆ ತರದ್ ಏನು ಇರ್ಲಿಲ್ಲ ಅಂತ ಅನ್ಸುತ್ತೆ. ಬಟ್ ಉಮಾಪತಿನೇ ಆ ಉರಿಯೋ ಬೆಂಕಿಗೆ ಮತ್ತೇನಾದ್ರೂ ತುಪ್ಪ ಸುರಿಯೋ ಕೆಲಸ ಮಾಡಿದ್ರ, ಏನ್ ಚರ್ಚೆ ಸ್ಯಾಂಡಲ್ವುಡ್ ವಲಯದಲ್ಲಿ ನಡೀತಾ ಇದೆ ಶರ್ಮಿತಾ? ನೀವು ಆಗಲೇ ನಾನು ಒಂದು ಮಾತು ಹೇಳಿದೆ, ಉಮಾಪತಿ ಶ್ರೀನಿವಾಸ್ ಅವರ ಪರವಾಗಿ ದರ್ಶನ್ ಅವರು ಉಪಾಧ್ಯಕ್ಷ ಸಿನಿಮಾವನ್ನು ಪ್ರಮೋಷನ್ ಮಾಡಿಲ್ಲ. ಅವರ ಆತ್ಮೀಯ ಸ್ನೇಹಿತರಾದಂತಹ ಚಿಕ್ಕಣ್ಣನಿಗೋಸ್ಕರ ದರ್ಶನ್ ಅವರು ಉಪಾಧ್ಯಕ್ಷ ಚಿತ್ರಕ್ಕೆ ಅವರ ಕಾಟೇರ ಸಿನಿಮಾದ ಸಂದರ್ಭದಲ್ಲಿರ್ಬೋದು, ಅವರು ಒಂದು ಕಾರಣಾಂತರಗಳಿಂದ ಒಂದು ಸ್ಟೇಷನ್ ಮೆಟ್ಲಂತಹ ಸಂದರ್ಭದಲ್ಲೂ ಕೂಡ ಉಪಾಧ್ಯಕ್ಷ ಚಿತ್ರಕ್ಕೆ ಒಂದು ಪ್ರಮೋಷನ್ ಮಾಡಿಕೊಟ್ಟಿದ್ರು. ಸೊ ಅವರ ನಡುವೆ ಆ ಒಂದು ವೈಮನಸ್ಸಿತ್ತೋ ಇಲ್ವೋ ಅದು ಗೊತ್ತಿಲ್ಲ. ಆದರೆ ಉಮಾಪತಿಯವರು ಇಂಡೈರೆಕ್ಟಾಗಿ ಎಲ್ಲಾದರೂ ಆ ಒಂದು ವಿಚಾರವನ್ನು ಕೆಡಕಿದ್ರು ಕೂಡ ನೀವು ಹೇಳಿದಾಗೆ ದರ್ಶನ್ ಅವರು ಕೂಡ ಈ ಒಂದು ವಿಚಾರವಾಗಿ ಎಲ್ಲೂ ಕೂಡ ಮಾತನಾಡಿರಲಿಲ್ಲ. ಆದರೆ ಯಾವಾಗ ಒಂದು ಮಾಧ್ಯಮಗಳಲ್ಲಿ ಆ ಒಂದು ಸಿನಿಮಾದ ಟೈಟ್ಲ್ ನಾನು ಕೊಟ್ಟಿದ್ದು, ಆ ಒಂದು ಸಿನಿಮಾದ ಕಥೆಯನ್ನು ನಾನು ಮಾಡ್ತಿದ್ದು ಅಂತ ಅವರ ಒಂದು ಕ್ರೆಡಿಟ್ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು, ಆ ಒಂದು ಕಾರಣದಿಂದ ದರ್ಶನ್ ಅವರು ಒಂದು ಟ್ರಿಗರ್ ಆಗಿ ಇಲ್ಲಿ ಕ್ರೆಡಿಟ್ ಯಾರಿಗೂ ಸಿಗಬೇಕಾಗಿಲ್ಲ. ಆ ಒಂದು ಕಥೆಯನ್ನು ನಾವೇ ಮಾಡಿಸಿದ್ದು, ನೀವು ಸಿನಿಮಾ ಮಾಡಬೇಕಿದ್ದಂತಹ ರಾಬರ್ಟ್ ಸಿನಿಮಾದ ಕಥೆಯನ್ನು ಕೂಡ ನಾನೇ ನಿಮಗೆ ಕೊಟ್ಟಿದ್ದು. ಸೊ ಇಲ್ಲಿ ಯಾರು ಯಾರ ಒಂದು ಸಿನಿಮಾವನ್ನು ಮಾಡಿರಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದ್ದು. ಸೊ ನಾನು ಪುನಃ ಹೇಳಿದಾಗಲೇ ಉಪಾಧ್ಯಕ್ಷದ ಚಿತ್ರದ ಪ್ರಮೋಷನ್ ವಿಚಾರವಾಗಿ ದರ್ಶನ್ ಅವರು ಏನಾದರೂ ಆ ಸಿನಿಮಾದ ಪ್ರಚಾರ ಮಾಡಿದರೆ ಅದು ಯಾವುದೇ ಕಾರಣಕ್ಕೂ ಉಮಾಪತಿಯವರ ಪರವಾಗಿ ಒಂದು ಸಿನಿಮಾದ ಪ್ರಚಾರವನ್ನು ಮಾಡಿರಲಿಲ್ಲ, ಆ ಚಿಕ್ಕಣ್ಣವರಿಗೋಸ್ಕರ ಒಂದು ಸಿನಿಮಾದ ಪ್ರಚಾರವನ್ನು ಮಾಡಿರುವಂಥದ್ದು ಶರ್ಮಿತಾ. ಪ್ಲೀಸ್ ಬಿ ಆನ್ಲೈನ್ ಸತೀಶ್, ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀನಿ. ಇನ್ನು ನಿರ್ಮಾಪಕ ಉಮಾಪತಿ ಗೌಡಗೆ ದರ್ಶನ್ ಕೌಂಟರ್ ವಿಚಾರಕ್ಕೆ ನಿರ್ದೇಶಕ ತರುಣ್ ಸುಧೀರ್ ಮಾತನಾಡಿದ್ದಾರೆ, ನೋಡೋಣ. ಕನ್ನಡದ ಕಾಟೇರ 50 ದಿನಗಳನ್ನು ಪೂರೈಸಿದ್ದಾನೆ. ಸೊ ಈಗ ನನ್ನ ಜೊತೆ ಕಾಟೇರ ಸೂತ್ರಧಾರಿ ತರುಣ್ ಸುಧೀರ್ ಸರ್ ಇದ್ದಾರೆ. ಕಾಟೇರ ರಿಲೀಸ್ ಆಯಿತು, ಸಕ್ಸಸ್ ಆಯಿತು, ಅಡೆತಡೆಗಳು ಒಂದಷ್ಟು ಏನೇನೋ ಮಾತುಗಳು ಸಕ್ಸಸ್ ಬಗ್ಗೆ ಅದಾದನೆ ನಂದು ಇದು ಒಬ್ಬ ಇಂಡಸ್ಟ್ರಿಯಲ್ಲಿ ಒಂದು ಟೈಟ್ಲ್ ಕೊಡೋದು ಬಿಡೋದು ತಗೊಳ್ಳೋದು ಕಾಮನ್ನು. ಸೊ ಆದರೂ ಕೂಡ ಕಾಟೇರ ವಿಚಾರವಾಗಿ ಒಂದಷ್ಟು ನಾನು ಅದು ಆ ಥರ ನಡೀತಿತ್ತು. ಇವತ್ತು ದರ್ಶನ್ ಸರ್ ಅದಕ್ಕೊಂದು ಕ್ಲಾರಿಟಿ ಕೊಟ್ಟರು, 50 ತಗಡೆ ಆ ಟೈಟ್ಲ್ ಕೊಟ್ಟುತ್ತೆ ನಾನು ಕತೆ ಕೊಟ್ಟುತ್ತೆ ನಾನು. ಸೊ ಈ ಒಂದು ಅವರ ಆ ತಾಳ್ಮೆ ಹೊಡೆಯೋದಕ್ಕೆ ಕಾರಣ ಏನಿರ್ಬೋದು ಅಂತ ಸರ್? ಇಲ್ಲ ಏನಂದ್ರೆ
ಏನೇನೋ ಅದು ಹೊರಗಡೆ ಬೇರೆ ಮಿಸ್ಇಂಟರ್ಪ್ರಿಟ್ ಆಗಿ ಕೆಲವು ವಿಷಯಗಳು ಓಡಾಡ್ತಾ ಇರತ್ತಲ್ಲ, ಅವ್ರಿಗೂ ಒಂದು ವೇದಿಕೆ ಸಿಕ್ಕಿಲ್ಲ ಅದು ಕ್ಲಾರಿಫೈ ಮಾಡಬೇಕು ಅಂತೇಳಿ ಅಂತ. ಇದಿವಾಗ ಎದುರಂಬದ್ರೆ ಕುತ್ಕೊಂಡು ಮಾತಾಡತ್ರ ಇತ್ತು ಅಂದರೆ ಅಲ್ಲಿ ಸಾಲ್ವ್ ಆಗ್ಬೋದು. ಈಗ ಅದನ್ನ ವಾಹಿನಿ ಮುಖಾಂತರ ಯಾರೋ ಒಂದು ಏನೋ ಹೇಳಿದಾಗ ಅವರು ವಾಹಿನಿ ಮುಖಾಂತರನೇ ಅದಕ್ಕೆ ಉತ್ತರ ಕೊಡಬೇಕು ಅನ್ನೋದಕ್ಕೋಸ್ಕರ. ಸೊ ಅವ್ರಿಗೆ ಒಂದು ವೇದಿಕೆ, ಯಾಕಂದ್ರೆ ಮೊನ್ನೆ ನಡೆದಿದ್ದು 25ನೇ ವರ್ಷದ ಸೆಲೆಬ್ರೇಷನ್, ಅಲ್ಲಿ ಹೇಳೋಕ್ಕಾಗಲ್ಲ. ಇಲ್ಲೂ ಕೂಡ ಅದು ಅಚಾನಕ್ ಆಗಿ ರಾಮಮೂರ್ತಿ ಸರ್ ಇದ್ದು ಟೈಟ್ಲ್ ವಿಷಯನು ಬಂದಾಗ, ಸೊ ಅದಕ್ಕೆ ಅವರು ಕ್ಲಾರಿಫಿಕೇಶನ್ ಕೊಟ್ಟರು. ಅಂದರೆ ಯಾವತ್ತಿದ್ರು ಆ ಟೈಟಲ್ಲು ಫಸ್ಟಿಂದ ದರ್ಶನ್ ಸರೇ ಹೇಳಿದ ಟೈಟ್ಲು, ರಿಜಿಸ್ಟರ್ ಮಾತ್ರ ಬ್ಯಾನರ್ ಸಿಕ್ಕಿರಲಿಲ್ಲ ಅಂತ ಅಂದ್ಬಿಟ್ಟು ಬೇರೆ ಕಡೆ ರಿಜಿಸ್ಟರ್ ಮಾಡಿಸಿದ್ರು. ಸೊ ಅಲ್ಲಿಂದ ಅದು ರಾಮಮೂರ್ತಿ ಸರ್ಗೆ ಹೋಗಿದ್ದು, ಮದಗಜ ಟೈಟ್ಲ್ ಅವ್ರು ತರಿಸ್ಕೋಬೇಕಾದ್ರೆ ಹಂಗಾಗಿದೆ. ಅಂದರೆ ಎಲ್ಲ ನನ್ನ ಪ್ರೊಡ್ಯೂಸರ್ಸೇ ನನ್ನ ಜೊತೆಗಿರೋರೆಲ್ವ ಅನ್ನೋದಕ್ಕೋಸ್ಕರ ಆ ನಂಬಿಕೆ ಮೇಲೆ ಅವಾಗ ಮಾಡಿದ್ದು. ಸೊ ಅದಾದಮೇಲೆ ಅದನ್ನು ಮಿಸ್ಇಂಟರ್ಪ್ರಿಟ್ ಮಾಡಿ ಏನೋ ಹೇಳಿದಾಗ ಯಾರಿಗೆ ಏನು ಉದ್ದೇಶ ಇದೆ ಅಂತ ಗೊತ್ತಿಲ್ಲ. ಅವರು ಅದನ್ನು ಒಳ್ಳೆ ಉದ್ದೇಶದಲ್ಲ ಹೇಳಿದಾರೋ ಏನೋ ಗೊತ್ತಿಲ್ಲ, ಬಟ್ ಅವರು ಕ್ಲಾರಿಫಿಕೇಶನ್ ಕೊಡಬೇಕು ನೀಟಾಗಿ ಇಷ್ಟೇ. ಅದನ್ನು ದರ್ಶನ್ ಸರ್ ಏನಂದ್ರೆ ಯಾವುದನ್ನು ಎಳಿಬಾರ್ದು, ಎಂಡ್ ಮಾಡಿಬಿಡ್ಬೇಕು ಯಾವಾಗಲೂ. ಅದು ಏನೇ ವಿಷಯ ಎಳ್ಕೊಂಡೋದ್ರೆ ಹೋಗ್ತಾನೆ ಇರುತ್ತಲ್ಲ, ಸುಮ್ಮನೆ ಎಂಡ್ ಮಾಡ್ಬಿಡೋಣ ಅಂತನ್ಬಿಟ್ಟು ಎಂಡ್ ಮಾಡ್ತಾರೆ ಅಷ್ಟೇ. ನೀವು ಎಂಡ್ ಅಂತೀರಾ, ನನಗೆ ಗೊತ್ತಿರೋ ಪ್ರಕಾರ ನನ್ನ ನಗು ಬರುತ್ತೆ ಸರ್ ಅದನ್ನು ಕೇಳೋದಕ್ಕೆ, ಮತ್ತೆ ಕಂಟಿನ್ಯೂ ಆಗ್ಬೋದು ಅನ್ಕೋತೀನಿ. ಏನಕ್ಕೆ ಅಂದರೆ ಸಿಂಧೂರ ಲಕ್ಷ್ಮಣನು ಕೂಡ ಬೇರೆ ಯಾರೋ ಒಬ್ರು ನಿರ್ಮಾಪಕರು, ನಿಮಗೂ ಗೊತ್ತು, ರಾಬರ್ಟ್ ಸಂದರ್ಭದಲ್ಲಿ ಆ ಸಿನಿಮಾ ನಾವು ಮಾಡ್ತೀವಿ, ಕತೆ ರೆಡಿ ಮಾಡ್ತಿದ್ವಿ, ಈ ಥರದ್ದೆಲ್ಲ ಒಂದು ಹೇಳಿಕೆಗಳು ಇತ್ತು. ಸೊ ಈಗ ಆ ಸಿನಿಮಾ ನೀವು ಮಾಡ್ತಿದ್ರೆ ಆ ಪ್ರೊಡಕ್ಷನ್ ಹೌಸ್ ಕೂಡ ಚೇಂಜ್ ಆಗುತ್ತೆ, ಸೊ ಮತ್ತೆ ಇನ್ನೊಂದು ವೇದಿಕೆ ಶುರುವಾಗುತ್ತಾ ಅಂತ. ಸರ್ ಎಲ್ಲರಿಗೂ ಫ್ಯಾಕ್ಟ್ಸ್ ಏನು ಅಂತ ಗೊತ್ತಿದೆ ಸರ್, ನನಗೆ ಯಾವಾಗಲೂ ಇದುವರೆಗೂ ನಾನು ಮಾಡಿದ ಅಷ್ಟು ಸಿನಿಮಾ ಆಗಿರಲಿ, ನಾನು ಮಾಡಿದಂಥ ರಾಬರ್ಟ್ ಆಗಿರಲಿ ಅಥವಾ ಕಾಟೇರ ಆಗಿರೋ ನೆಕ್ಸ್ಟ್ ಆಗಿರಲಿ, ಪ್ರೊಡಕ್ಷನ್ ಹೌಸ್ ನನ್ನ ಅಪ್ರೋಚ್ ಮಾಡಿ ನನ್ನ ಕರ್ಕೊಂಡು ಹೀರೋ ಹತ್ರ ಹೋಗಿ ಒಂದು ಕತೆ ಒಪ್ಪಿಸಿಲ್ಲ. ಹೀರೋಗೋಸ್ಕರನೇ ನಾನು ಕತೆ ಮಾಡಿರೋದು. ಹೀರೋ ನನಗೆ ನಿಂತು ಮಾಡಿರೋ ಅಂತಂದಾಗ ಪ್ರೊಡ್ಯೂಸರ್ ಯಾರು ಏನಾದ್ರು ಗೊತ್ತಿಲ್ಲದೆ ಇದ್ರು ನಾನು ಮಾಡಿದ್ದೀನಿ ಕತೆಗಳನ್ನ, ಅವ್ರು ನನಗೆ ಹೇಳಿದ್ದಾರೆ ರಾಬರ್ಟ್ ಮಾಡಬೇಕಲ್ಲ ಅಷ್ಟೇ, ಫಸ್ಟ್ ಯಾರೋ ಬೇರೆ ಪ್ರೊಡ್ಯೂಸರ್ ಇದ್ದಾರೆ ನನಗೆ, ಅವ್ರು ಆಗ್ತಾ ಇಲ್ಲ ಚಿನ್ನ ನೀನು ಇವ್ರಿಗೆ ಮಾಡು ಅಂತ ಅವರೇ ನನಗೆ ಶಿಫ್ಟ್ ಮಾಡಿದ್ದು. ಇದನ್ನು ಅಷ್ಟೇ, ಕಾಟೇರ ಮಾಡಬೇಕಲ್ಲ ಅಷ್ಟೇ, ಇನ್ನೊಂದು ಯಾವುದೂ ಆಗ್ತಾ ಇಲ್ಲ, ನೀನು ರಾಕ್ಲೈನ್ ಸರ್ಗೆ ಮಾಡು ಅಂತಂದ್ರೆ. ಆಲ್ ದ ಬೆಸ್ಟ್ ಸರ್, ಸಿಂಧೂರ ಲಕ್ಷ್ಮಣಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಇದಿಷ್ಟು ತರುಣ್ ಸುಧೀರ್ ಅವರ ಮಾತುಗಳಿದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.